ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಗುರು ಎಂಬ ಪದವೇ ದೊಡ್ಡದು. ವ್ಯಾಕರಣದ ಪದ ಹೊಂದಿಸುವುದಾದರೆ ಲಘು ಎಂಬುದು ಸಣ್ಣದು, ಗುರು ಎಂಬುದು ದೊಡ್ಡದು ಎಂದು ಉಪ್ಪಿನ ಬೆಟಗೇರಿಯ 3000 ಮಠದ ಪೂಜ್ಯ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ಹೇಳಿದ್ದಾರೆ. ಕುಂದಗೋಳದ ಶ್ರೀ ಕಲ್ಯಾಣಪುರ ಶ್ರೀಮಠದ 50ನೇ ಸುವರ್ಣ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಬಸವ ಪುರಾಣದ 11ನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ಮಹತ್ವದ ವಿಚಾರವನ್ನು ಗುರುಗಳು ಸಾರಿದ್ದಾರೆ. ಇನ್ನು ಗುರುಗಳ ಬಗ್ಗೆ ಸವಿಸ್ತಾರವಾಗಿ ಶ್ರೀಗಳು ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದು, ಹುಟ್ಟಿದ ಮತ್ತು ಸತ್ತ ಮೇಲೂ ಸಹ ಗುರು ಉಪದೇಶ ಬೇಕು. ರಾವಣನಿಗೆ ದುರ್ಗತಿ ಬಂದಿದ್ದು ಗುರುವಿನ ಮಾರ್ಗದರ್ಶನ ಇಲ್ಲದೆ ಕಾರಣಕ್ಕಾಗಿ ಎಂಬುದೇ ಇದಕ್ಕೆ ನಿದರ್ಶನವಾಗಿದೆ. ಹೀಗಾಗಿ ಸೀತೆ ಕದ್ದ ಪ್ರಾಣ ಬಿಟ್ಟ ಎಂದು ವಿವರಿಸಿದರು. ಸಾಮಾನ್ಯವಾದ ಹಿಟ್ಟು ಕಲಿಸಲು ತಾಯಿ ಅಥವಾ ಅದನ್ನು ಕಲಿತವರಿಂದ ಕೇಳಿ ಅದರ ಮಹತ್ವ ಕೇಳಿ ಅರಿಯುತ್ತೇವೆ. ಸಂಸಾರ ಸಾಗರದ ಭವ ದಾಟಲು ಗುರು ಬೇಕು. ಭಗವಂತನನ್ನು ಯಾರೂ ನೋಡಿಲ್ಲ, ಅವನನ್ನು ತೋರಿಸಲು ಗುರು ಬೇಕು. ಶಿವ ಪಥವನ್ನರಿಯದೊಡೆ ಗುರು ಪಥವೇ ಮೊದಲು. ಪರಮಾತ್ಮನನ್ನು ಕಾಣಲು ಗುರು ಮಾರ್ಗ ಕಲ್ಪಿಸಿಕೊಳ್ಳಬೇಕು. ಇದಿಲ್ಲದೆ ಸಾಕ್ಷಾತ್ಕಾರವಿಲ್ಲ. ಬಂಗಾರ ಇದ್ದರೆ ಆಭರಣ ಸಿದ್ಧವಾಗುತ್ತದೆ. ಮಗುವಿಗೆ ತಂದೆ ಯಾರು ಎಂಬುದನ್ನು ತೋರಿಸಲು ತಾಯಿ ಬೇಕು. ಪರಮಾತ್ಮ ಎಂಬ ಅಪ್ಪನನ್ನು ತೋರಿಸಲು ಗುರು ಬೇಕು ಎಂದು ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಇನ್ನು ಮಗು ಸ್ವಚ್ಛವಾಗಿದ್ದರೆ ಮಾತ್ರ ಅಪ್ಪ ಮುದ್ದಾಡಿ ಎತ್ತಿಕೊಳ್ಳುತ್ತಾನೆ. ತಾಯಿ ಮಗುವನ್ನು ಸುಂದರವಾಗಿ ಮಾಡಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಗುರು ತಾಯಿ ಇದ್ದ ಹಾಗೆ ಶಿಷ್ಯನ ಅವಗುಣ ಎಂಬ ಹೊಲಸು ತೊಳೆದು ಶಿವಗುಣ ಕಲ್ಪಿಸುವವನೇ ಕಲಿಸುವವನೂ ಕೂಡ ಗುರುವಾಗಬಲ್ಲ. ಗುರು ತೋರಿಸದಲ್ಲದೆ ಕಾಣಿಸಿದ್ದನ್ನು ಸಾರೆ ಚೆಲ್ಲಿದ ಮುಕುತಿ ಗುರು ಜೊತೆಗಿದ್ದರೆ ಪ್ರೇಮ, ಸುಖ, ಶಾಂತಿ, ನೆಮ್ಮದಿ, ಧೈರ್ಯ ಬರುತ್ತದೆ ಎಂದು ಹೇಳಿದರು. ಮುಳಗುಂದ ಬಾಲಲೀಲಾ ಮಹಾಂತ ಸ್ವಾಮಿಗಳು ಶಿಷ್ಯನೊಬ್ಬನಿಗೆ ವ್ಯಾಪಾರ ಮಾಡಲು ಹೇಳಿದರು. ಅದರಂತೆ ಶಿಷ್ಯ ಘನಂಗಳಪ್ಪ ಕಿರಾಣಿ ಅಂಗಡಿ ಇಟ್ಟ, ಬೇಡಿದ್ದು ಸಿಗತೈತಿ ಅಂತ ಬೋರ್ಡ್ ಕೂಡ ಹಾಕಿದ್ದ. ಹೀಗಾಗಿ ಅವನ ಹತ್ತಿರ ಹಲವರು ಬೇಡಿದ ವಸ್ತು ಪಡೆದರು. ಇದನ್ನು ಹೊರಗೆ ಹಚ್ಚಿ ಪರೀಕ್ಷೆಗೆ ಬಂದವರಿಗೆ ಧ್ಯಾನ ಮಾಡುತ್ತಲೇ ಕೇಳಿದ ವಸ್ತುಗಳು ಸಿಗುತ್ತಿದ್ದವು. ಗುರುವಿನ ಧ್ಯಾನಿಸಿದರೆ ಎಲ್ಲವೂ ಸಿಗುತ್ತದೆ, ಅದು ಗುರುಪ್ರಾಪ್ತಿ. ಗುರು ಬೆನ್ನ ಹಿಂದೆ ಇದ್ದರೆ ಎಲ್ಲವೂ ಸಿಗುತ್ತದೆ. ಗುರುವಿನ ಪಾತ್ರ ದೊಡ್ಡದಾಗಿದ್ದು ಅಂತಹ ಗುರುವಿನ ಸೇವೆ ಮಾಡಲು ಬಸವನ್ನ ಕೂಡಲ ಸಂಗಮನತ್ತ ಅರಸಿ ಬಂದರು. ಗಂಗಾಂಬಿಕೆ ಹಾಗೂ ನಾಗಲಾಂಬಿಕೆಯೂ ಸಹ ಕೂಡಲ ಸಂಗಮಕ್ಕೆ ಬಂದಿದ್ದಾರೆ. ಅಂಗ, ಆಪ್ತ, ಸ್ಥಾನ, ಸದ್ಭಾವ ಈ ನಾಲ್ಕು ಸೂತ್ರ ಅಳವಡಿಸಿಕೊಂಡು ಗುರು ಸೇವೆ ಮಾಡಿ ದೊಡ್ಡ ಶಕ್ತಿ ಪಡೆದರು. ಜಾತವೇದ ಮುನಿಗಳು ಸಂಗಮದಲ್ಲಿ ವೇದಶಾಸ್ತ್ರ ಹೇಳಿಕೊಡುತ್ತಿದ್ದುದನ್ನು ಕಲಿತರು. ಈ ಸಮಯದಲ್ಲಿ ಬಸವಣ್ಣನವರ ಮಾವ ಬಲದೇವ ಮಂತ್ರಿ ಸಾವಿಗೀಡಾದ ಸುದ್ದಿ ಬಂತು. ತಂದೆ ಲಿಂಗೈಕ್ಯರಾದ ಸುದ್ದಿಗೆ ಗಂಗಾಂಬಿಕೆ ಕಣ್ಣೀರಾದಳು. ಬೇಕಾದ ವಸ್ತು ಅಥವಾ ವ್ಯಕ್ತಿ ಕಳೆದು ಹೋದರೆ ಆಗುವ ದುಃಖ ಸಾಮಾನ್ಯವಾದುದಲ್ಲ. ಏಕೆಂದರೆ ಬೆಳ್ಳಿ ಬಂಗಾರ ಸಿಗಬಹುದು, ಆಧ್ಯಾತ್ಮರ ಉಸಿರು ಹೋದರೆ ಅದು ಮತ್ತೆ ಸಿಗುವುದಿಲ್ಲ. ಜನನದ ಹಿಂದೆ ಮರಣವು ನೆರಳಿನಂತೆ ಹಿಂಬಾಲಿಸುತ್ತದೆ. ಇತ್ತ ಬಿಜ್ಜಳ ಮಹಾರಾಜನಿಗೆ ಚಿಂತೆ. ಮಂತ್ರಿ ಬಲದೇವ ಕಾಲವಾದ ನಂತರ ಆ ಸ್ಥಾನಕ್ಕೆ ಯಾರು ನೇಮಿಸಬೇಕು ಎಂಬ ಚಿಂತೆ ಪ್ರಾರಂಭವಾಯಿತು. ಕೊನೆಗೆ ನಾನಾ ಕಡೆ ತಿರುಗಿ ಹುಡುಕಿದ, ಹೆಸರನ್ನು ಹೇಳಿದ ಪರಿಚಾಲಕರು ಕೊನೆಗೆ ಬಸವಣ್ಣನ ಹೆಸರು ಹೇಳಿದರು. ಅಧಿಕಾರಿಗಳ ಕೈಗೆ ಪತ್ರವನ್ನು ಇಟ್ಟು ಬಿಜ್ಜಳ ಮಹಾರಾಜರು ಕೂಡಲ ಸಂಗಮಕ್ಕೆ ಕಳುಹಿಸಿ ಆಮಂತ್ರಣ ನೀಡಿ ಕರಣಿಕಾ ವೃತ್ತಿ ನಿಭಾಯಿಸಲು ವಿನಂತಿಸುತ್ತಾರೆ. ಇದಕ್ಕೆ ಬಸವಣ್ಣನವರು ಗುರು ಅಪ್ಪನೆ ಪಡೆದರು. ಸಂಗಮನತ್ತ ಕನಸಿನಲ್ಲಿ ಕಂಡು ಪೊಡವಿಗಾಧಿಪತಿಯಾಗಿ ಈ ಜಗವನ್ನಾಳುವ ದುಃಖಿಸಬೇಡ, ಹೋಗು, ನಿನ್ನ ಕಾರ್ಯ ನೀ ಮಾಡು ಎಂದು ಆಶೀರ್ವದಿಸಿದರು. ನೀನಿದ್ದಲ್ಲಿಗೆ ನಾ ಬರುವೆ ಎಂಬ ಅಭಯವನ್ನು ಸಹ ನೀಡಿದರು. ಗುರುವಿನ ಆಶೀರ್ವಾದ ಪಡೆದು ಮಂಗಳ ವೇಡಿಗೆ ಬಂದು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಸ್ಥಾನ ಪಡೆಯುವಂತವರಾದರೂ ಕೂಡ ಎಂದು ಶ್ರೀಗಳು ಭಕ್ತರ ಮನ ಮುಟ್ಟುವಂತೆ ಬಸವ ಪುರಾಣ ಪ್ರವಚನದ ಅನೇಕ ಸಂಗತಿಗಳನ್ನು ವಿವರಿಸಿದ್ದಾರೆ. ಸರಿಯಾದ ಮಾರ್ಗದರ್ಶನ ಇಲ್ಲ, ಗುರು ಇದ್ದಿದ್ದಿಲ್ಲ ಅಂತಂದ್ರೆ ಜೀವನದೊಳಗೆ ಬೆಳಕು ಇಲ್ಲ, ಗುರು ಇದ್ದಿದ್ದಿಲ್ಲ ಅಂತಂದ್ರೆ ಜೀವನ ಬರೀ ಕತ್ತಲೆ, ಬರೀ ಅಜ್ಞಾನ, ಅಲ್ಲಿ ಕೇವಲ ನಾನು ನನ್ನದು ಎಂಬತಕ್ಕಂತ ಅಹಂಕಾರ, ಇದು ದುರ್ಗತಿಗೆ ದಾರಿ ಆಗ್ತದೆ ಹೊರತು ಇದರಿಂದ ಸನ್ಮಂಗಲ ಸದ್ಗತಿ ಯಾರಿಗೂ ಕೂಡ ಉಂಟಾಗುವುದಿಲ್ಲ. ಬಂಗಾರದ ಲಂಕೆಯನ್ನೇ ಕಟ್ಟಿರ್ತಕ್ಕಂಥ ರಾವಣನಿಗೆ ಏನು ಕಡಿಮೆ ಇತ್ತು? ನೀವು ರಾಮಾಯಣವನ್ನ ನೋಡಿದ್ದೀರಿ, ದೇವಲೋಕದ ದೇವಾನು ದೇವತೆಗಳೆಲ್ಲರೂ ಕೂಡ ರಾವಣನ ಮನೆಯ ಕೆಲಸದ ಆಳುಗಳಾಗಿ ಕೆಲಸ ಮಾಡ್ತಿದ್ರಂತ. ನವಗ್ರಹಗಳೆಲ್ಲ ಏನ್ರಿ, ನವಗ್ರಹಗಳೆಲ್ಲ ಆ ರಾವಣ ಹೇಳಿದಂತೆ ಕೇಳತಕ್ಕಂಥ ಆಳುಗಳಾಗಿ ಬಿಟ್ಟಿದ್ರು. ಏನು ಕೊರತೆ ಇತ್ತು? ಏನೇನು ಕೊರತೆ ಇರಲಿಲ್ಲ,
ಆದ್ರೆ ರಾವಣನಿಗೆ ದುರ್ಗತಿ ಆತಲ್ಲ, ಕಾರಣ ಏನು ಅಂತಂದ್ರ ಅವನಿಗೆ ಒಬ್ಬ ಗುರು ಇದ್ದಿದ್ದಿಲ್ಲ. ತಮ್ಮ ಈ ಹಾದಿ ತಪ್ಪು, ಸ್ತ್ರೀಯರನ್ನ ನೀನು ಒಳ್ಳೆಯ ದೃಷ್ಟಿಯಿಂದ ನೋಡಬೇಕು ಹೊರತು ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಹಿಂಗ ತಿಳಿಸಿ ಹೇಳ್ತಕ್ಕಂಥವ್ರು ಯಾರು ಇದ್ದಿದ್ದಿಲ್ಲ. ಸೀತಾನ ಕದ್ದ, ಮುಂದೆ ಮಹಾಯುದ್ಧನೇ ಆತು. ಅಮೂಲ್ಯವಾಗಿರ್ತಕ್ಕಂಥ ತನ್ನ ಪ್ರಾಣವನ್ನೇ ಕಳೆದುಕೊಂಡ ರಾವಣ. ಅಂಥ ರಾವಣನಂತ ಪರಿಸ್ಥಿತಿನೇ ಹೀಗಿರಬೇಕಾದ್ರೆ ನಾವು ನೀವು ಯಾವ ಲೆಕ್ಕ ತಾಯಿ? ವರದಿ ವೀರೇಶ್, ಪ್ರಳಯ ಕಲ್ಮಠ್. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.